ಎಲ್ಲರಿಗೂ ನಮಸ್ಕಾರ. ಕಷ್ಟ ಮಾತಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಒಂದು 4 ಮಂತ್ಸಿಂದ ನಗ್ತೀವಿ, ಊಟ ಮಾಡ್ತೀವಿ, ಶೂಟಿಂಗ್ ಮಾಡ್ತೀವಿ, ಎಲ್ಲ ಇದೆ. ಆದರೆ ಹೊರಗಡೆ ಕಷ್ಟ, ಒಂದು ಬದುಕಬೇಕು, ಬದುಕ್ತಾ ಇದ್ದೀವಿ. ಯಾಕಂದರೆ ಚಿಕ್ಕ ವಯಸ್ಸು, 46 ಇಯರ್ಸ್, ನನಗೂ ಅವ್ರಿಗೆ 13 ವರ್ಷ ಡಿಫ್ರೆನ್ಸು. ನೆನೆಸ್ಕೊಂಡಾಗ ಏನಾಗುತ್ತೆ ಅಂದರೆ ನೋವು ಜಾಸ್ತಿನೇ. ಇವಾಗ ಎಲ್ಲರೂ ಹೇಳ್ತಾ ಇದ್ರೆ ಆದರೆ ಇದರಲ್ಲಿ ನಾನೇನು ಮಾತಾಡೋಕ್ಕಾಗುತ್ತೆ ಪ್ರೆಸ್ ಮೀಟ್ಲಿ? ಅವ್ನು ಪ್ರೆಸ್ ಮೀಟ್ಲಿ ನಾವು ಅಣ್ಣನಾಗಿ ಬಂದು ನಿಂತ್ಕೊಂಡು ಏನು ಮಾತಾಡೋದು? ಡಬ್ಬಿಂಗ್ ಮಾಡಬೇಕಂತ ಕೇಳಿದಾಗ ಹೇಳ್ದೆ ಇದ್ರ ಒಂದು ವೇಳೆ ಅಭಿಮಾನಿಗಳಿಗಿರುತ್ತೆ ಒಂದು ಅಪ್ಪು ವಾಯ್ಸ್ ಮಿಸ್ ಮಾಡೋದು, ಯಾಕಂದರೆ ಎಲ್ರಿಗೂ ಅವಂದೇ ಒಂದು ಟಿಪಿಕಲ್ ವಾಯ್ಸ್. ಅವನು ಅವ್ನ ವಾಯ್ಸ್ ಎಲ್ಲರಿಗೂ ಒಂಥರ ಮೆಸ್ಮರೈಸ್, ನನಗೆ ಮೆಸ್ಮರೈಸ್ ಆಗಬೇಕಾದ್ರೆ ಜನಗಳಿಗೆ ಮೆಸ್ಮರೈಸ್ ಆಗಬೇಕಾಣ. ನೋಡಿ ಯಾರ ಕೆಲವರು ಮಾಡೋಕ್ಕಾಗುತ್ತೆ ನೋಡಿ, ಒಂದು ಚೇತನ್ ಟ್ರೈ ಮಾಡಿ ಮಿಮಿಕ್ರಿ ಮಾಡಿರ್ತಾರೆ, ಒಂದೊಂದು ವೇಳೆ ಒಂದು ಒಳ್ಳೆ ಫ್ಯೂಚರ್ ಆಗ್ಬೋದು ಆತನಿಗೆ ಅಂತ ನಾನು ಫಸ್ಟ್ ಹೇಳಿದೆ ಅವ್ರಿಗೆ, ಟ್ರೈ ಮಾಡಿ ನೋಡಿ. ಪಾಪ ಅವರು ಟ್ರೈ ಮಾಡಿದರೆ, ಆಮೇಲೆ ಹಂಗೇನಾರ ಇದ್ದರೆ ಮಾಡಲೇಬೇಕಾದ ಅನಿವಾರ್ಯತೆ ಇದ್ದರೆ ನಾನು ಮಾಡ್ತೀನಿ ಅಂತ ಹೇಳಿದೆ. ಬಂದು ಆಮೇಲೆ ಇಲ್ಲ, ಹಾಗೆ ನಾನು ಮಾಡ್ಬೇಕಾದ್ರೆ ತುಂಬ ಹೆದರ್ಕೊಂಡು ಮಾಡಿದೆ, ಯಾಕಂದರೆ ನನಗೆ ಮಾಡಬೇಕಾದ್ರೆ ಅಷ್ಟು ಹೆದರಿಕೆ ಆಗಲ್ಲ, 100% ನನ್ನ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಮಾಡ್ತಾ ಹೋಗ್ಬಿಡ್ತೀನಿ. ಆದರೆ ಇನ್ನೊಬ್ಬರು ಆ್ಯಕ್ಟರ್ ಯಾರದೇ ಆಗಲಿ ಅದು ಇನ್ನೊಬ್ಬರು ಶೂ ಅಂದ್ರೆ ನಾವು ನುಗ್ಗೋಕ್ಕೆ ಆಗಲ್ಲ. ಅಪ್ಪ ಎಕ್ಸ್ಪೆಷಲಿ ಅಪ್ಪು ಕ್ಯಾರೆಕ್ಟರ್ಗಿಲ್ಲ, ಅದು ಆ ಥರ ಒಂದು ವಾಯ್ಸ್ ಟಿಪಿಕಲ್ ವೆರಿ ಅಂತೀವಿ ಒಂದು ಸೂದಿಂಗ್ ವಾಯ್ಸ್ ಅಂತಾರೆ ಅಪ್ಪುಗೆ, ಆ ತುಂಬ ಕಷ್ಟ. ಸ್ವಲ್ಪ ಟ್ರೈ ಮಾಡಿದ್ದೀನಿ, ಕಷ್ಟ ಆಯಿತು. ಎರಡು ದಿವಸ ಆಯ್ತು, 2 ದಿವಸ. ಇವತ್ತು ಬೆಳಗ್ಗೆ ಸ್ವಲ್ಪ ಸ್ಮಾಲ್ ನನಗೆ ಸಮಾಧಾನ ಹೇಳ್ತಾರೆ ಇಲ್ಲ ಒಂದ್ಸತಿ, ಯಾಕೆಂದರೆ ನಾನೊಂದು ಪಾತ್ರ ಮಾಡೋದ್ರಿಂದ ಸಡನ್ನಾಗಿ ನಂದು ಪಾತ್ರನೂ ಒಂದು ಇದು ಮುಗಿಸಿ ಇದು ಸ್ಟಾರ್ಟ್ ಆಗುತ್ತೆ, ಅವಾಗ ಏನಾಗುತ್ತೆ ಸ್ವಲ್ಪ ವಾಯ್ಸ್ ಡಿಫ್ರೆನ್ಸ್ ಇರಲಿ, ಯಾಕಂದ್ರೆ ಜನಗಳಿಗೆ ಒಂದು ಕನ್ಫ್ಯೂಸ್ ಆಗೋದು ಬೇಡ ಅಂತ ಇವತ್ತು ಬೆಳಿಗ್ಗೆನೂ ಬಂದು ಒಂದು ಒಂದು ಸ್ಮಾಲಾಗೆ ಒಂದು 30 ಮಿನಿಟ್ಸ್ 45 ಮಿನಿಟ್ಸ್ ಮಾಡಿಬಿಟ್ಟು ಅಂದರೆ ಇದು ಒಂದು ಒಳ್ಳೆ ಸೋಲಿನ ಚಿತ್ರ. ಒಬ್ಬರು ಪ್ಯೂರ್ ಸೋಲ್ ಅಂತ ಹೇಳ್ತಾರೆ, ನನ್ನ ತಮ್ಮ ಒಂದು ಪ್ಯೂರ್ ಸೋಲ್, ಯಾವತ್ತು ಅಷ್ಟೇ ಯಾವತ್ತು ಮಾತಾಡ್ಬೇಕಾದ್ರೂ ಶ್ರೀಕಾಂತ್ ಹೇಳ್ತಾರೆ ಶಿವಣ್ಣ ಶಿವಣ್ಣ, ಯಾವಾಗ ಫೋನ್ ಮಾಡ್ಬೇಕಾದ್ರೆ ಅಷ್ಟೇ, ಮನೆಗೆ ಹೋದಾಗಲೂ ಯಾವಾಗ ನಾನು ಮೇಲೆ ನಿಂತ್ಕೊಂಡು ಶಿವಣ್ಣ ಹೆಂಗಿದೆ ಶಿವಣ್ಣ 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 ಯಾವಾಗ ಶಿವಣ್ಣ ನಾನು ಹಕ್ ಮಾಡ್ಬೇಕಾದ್ರೆ ಯಾವಾಗಲೂ ಅವನು ಫುಲ್ ಆಗಿ ಹಕ್ ಮಾಡಲ್ಲ, ಬರೀ ಹಾರ್ಟ್ಗೆ ಬರ್ತೀನಿ, ಅವಾಗ ಹಿಂಗೆ ಬಂದು ಹಕ್ ಮಾಡ್ತಾ ಇರ್ತೀನಿ. ಅದು ಪ್ರತಿಯೊಂದು ಒಂದೊಂದು ಸ್ಟಿಲ್ಸ್ ನೋಡ್ಬೇಕಾದ್ರೂ ಒಂದು ತುಂಬ ಕಷ್ಟ. ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಕಿಶೋರ್ ಅವರು ಅಷ್ಟೇ, ಚೇತನ್ ಅವರು ಅಷ್ಟೇ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಏನು ಎಮೋಷ್ನಲ್ ಆಗಿ ನಾವೇನು ಜನಗಳನ್ನ ಕೇಳ್ಕೊಳ್ತಾರೆ 100%, ಇಲ್ಲಾಂದ್ರೂ ಅಪ್ಪು ಸಿನಿಮಾ ಕ್ರೇಜ್ ಯಾವಾಗಲೂ ಇದ್ದೇ ಇರುತ್ತೆ. ಇದನ್ನ ನಾವು ಅಡ್ವಾಂಟೇಜ್ ಆಗಿ ತಗೊಳ್ಳೋದು ಬೇಡ, 100% ಅವ್ನು ಇದನ್ನೇ ಇಲ್ಲೇನೆ. ಐ ಥಿಂಕ್ ಈಸ್ ವಿತ್ ಎವ್ರಿಬಡಿಸ್ ಹಾರ್ಟ್, ಎಲ್ಲರೂ ಹಾರ್ಟ್ಲು ಇದ್ದಾನೆ, ನಮ್ಮ ಇಡೀ ಇಂಡಸ್ಟ್ರಿ ಹಾರ್ಟ್ಲು ಇದ್ದಾನೆ, ಅಭಿಮಾನಿಗಳ ಒಂದು ಹೃದಯದಲ್ಲಿದ್ದಾನೆ, ಎಲ್ಲ ಮನೆ ಮಕ್ಕಳ ಜೊತೆಲಿದ್ದಾನೆ, ನಿಮ್ಗಳ ಮಾಧ್ಯಮದ ಜೊತೆಲಿದ್ದಾರೆ. ಯಾಕಂದ್ರೆ ಎಲ್ರಿಗೂ ಮಾಧ್ಯಮದವ್ರಿಗೂ ಉಂಡ್ಕೊಂಡೆ ತುಂಬ ಪ್ರೀತಿ, ಪೇಪರ್ ಆಗ್ಬೋದು ಇಲ್ಲಾಂದರೆ ಸ್ಯಾಟಲೈಟ್ ಆಗ್ಬೋದು, ಎಲ್ರಿಗೂ ಅವ್ರನ್ನ ಅಷ್ಟು ಪ್ರೀತಿಸ್ತಾರೆ. ಎಲ್ಲರಿದ್ದಾರೆ, ಅವ್ನು ಇದನ್ನೇ 100% ಇದ್ದಾನೆ.